ಹಾಯ್ ಹಲೋ. ಇಂದಿನ ಸಂಚಿಕೆಯಲ್ಲಿ ತತ್ಸಮ ತದ್ಭವ ಪದಗಳು. ತತ್ಸಮ ತದ್ಭವ ಪದಗಳನ್ನು ಹೇಗೆ ಕಂಡುಹಿಡಿಯುವುದು ಮತ್ತು ಯಾವ ರೀತಿ ಇರುತ್ತೆ, ಅದರ ವ್ಯತ್ಯಾಸ ಏನು ಎಂಬುದನ್ನು ನೋಡ್ತಾ ಹೋಗೋಣ. ತತ್ಸಮಗಳು ಸಂಸ್ಕೃತದಿಂದ ಬರುವಾಗ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಪದಗಳನ್ನು ತತ್ಸಮಗಳೆಂದು ಕರೆಯುತ್ತಾರೆ. ತತ್ ಎಂದರೆ ಅದಕ್ಕೆ, ಸಂಸ್ಕೃತಕ್ಕೆ ಅಂತ. ಸಮ ಎಂದರೆ ಸಮಾನ ಎಂದರ್ಥ, ಅಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ. ಸಂಸ್ಕೃತ ರೂಪವನ್ನು ತತ್ಸಮ ಎಂದು ಕರೆಯುತ್ತಾರೆ. ಓಕೆ, ಹಾಗೆಯೇ ಒಂದು ಉದಾಹರಣೆ ನೋಡೋಣ. ರಾಮ, ವಸಂತ, ಸೋಮ, ಚಂದ್ರ, ಗ್ರಹ, ಶ್ರೀ, ಶ್ರೀ, ಭುವನ, ಶ್ರುತಿ, ಕಾವ್ಯ, ಪಶು ಇತ್ಯಾದಿ ಪದಗಳು. ಇನ್ನು ತದ್ಭವಗಳು ಯಾವ ರೀತಿ ಇರುತ್ತದೆ ಅನ್ನೋದನ್ನು ನೋಡೋಣ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಚಾರವನ್ನಾಗಲಿ ಅಥವಾ ಪೂರ್ಣ ವಿಚಾರವನ್ನಾಗಲಿ ಹೊಂದಿ ಬಂದಿರುವ ಪದಗಳನ್ನು ತದ್ಭವ ಎಂದು ಕರೆಯುತ್ತಾರೆ. ತತ್ ಎಂದರೆ ಅದರಿಂದ ಎಂದರೆ ಸಂಸ್ಕೃತದಿಂದ, ಭವ ಎಂದರೆ ಹುಟ್ಟಿದ್ದು, ಅಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದರ್ಥವನ್ನು ನೀಡುತ್ತದೆ ತದ್ಭವ ಅಂದರೆ. ಓಕೆ, ಹಾಗೆಯೇ ಇಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ತದ್ಭವ ರೂಪಗಳು ಯಾವ ಇರ್ತವೆ, ಅಲ್ಪ ಸ್ವಲ್ಪ ನೋಡಿ ಇಲ್ಲಿ ಯಾವ ವ್ಯತ್ಯಾಸ ಇದೆ ಅನ್ನೋದು ನೋಡಿ. ಶಶಿ, ಸಸಿ, ಶಿರ, ಸಿರ, ಕಲಶ, ಕಳಸ, ಅಂಕುಶ, ಅಂಕುಶ, ವರ್ಷ, ವರುಷ. ಇಲ್ಲಿ ಸಕಾರಕ್ಕೆ ಶಕಾರಕ್ಕೆ ಸಕಾರ ಸಕಾರ ಮತ್ತು ನೋಡಿ ಇಲ್ಲಿ ವ್ಯತ್ಯಾಸ, ಇದನ್ನೇ ವ್ಯತ್ಯಾಸವನ್ನು ನೀವು ನೋಡಬೇಕಾಗುತ್ತೆ, ಬೇರೇನು. ಶಕಾರಕ್ಕೆ ಸಕಾರ ಈ ರೀತಿಯಾದಂಥ ವ್ಯತ್ಯಾಸವನ್ನು ನೀವು ಕಾಣ್ಬೋದಿಲ್ಲಿ. ಓಕೆ, ಹಾಗೆ ಪೂರ್ಣ ವ್ಯತ್ಯಾಸ ಹೊಂದಿದ ತದ್ಭವ ರೂಪಗಳು, ಪೂರ್ಣ ವ್ಯತ್ಯಾಸ ಇರುತ್ತದೆ ಇವರಲ್ಲಿ ನೋಡಿ. ಯಾವ ರೀತಿಯ ದೂತ ಜೂಜು, ವಂದ್ಯ ಬಂಜೆ, ವಿದ್ಯಾಧರ ವಿಜೋದರ, ವೈಶಾಖ ಬೇಸುಗಿ, ಕುಟಾರ ಕೊಡಲಿ, ಪಾದುಕ ಹಾವುಗೆ, ಅರ್ಕ ಎಕ್ಕ, ಇದು ಪೂರ್ಣವಾದಂಥ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಓಕೆ, ಹಾಗೆಯೇ ಮಕ್ಕಳೇ, ಕೇಂದ್ರೀಯ ಕನ್ನಡ ಪಠ್ಯ ವಿದ್ಯಾರ್ಥಿಗಳಿಗಾಗಿ CBSE ಕನ್ನಡ ವ್ಯಾಕರಣ ಸಿಂಗಾರ ಹೊಚ್ಚ ಹೊಸ ಒಂದು ವ್ಯಾಕರಣ ಪುಸ್ತಕ ಈಗಾಗಲೇ ಬಿಡುಗಡೆ ಹೊಂದಿದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೂ ತುಂಬ ಉಪಯುಕ್ತವಾಗಿದೆ, ಬಹಳ ಸರಳವಾಗಿದೆ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ಈ ಪುಸ್ತಕವನ್ನು ಬೇಗನೆ ಬೇಗನೆ ಕೊಂಡು ಓದಿರಿ ಅಂತ ಹೇಳ್ತಾ ಇದ್ದೀನಿ. ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪ್ರಕಾಶಕರು ಶಾರದಾ ಪ್ರಕಾಶನ, ಬೆಂಗಳೂರು, 5600094, ಮೊಬೈಲ್ ನಂಬರ್ 9741616955. ಈ ಒಂದು ನಂಬರ್ಗೆ ನೀವು ಸಂಪರ್ಕಿಸಿದರೆ ಪುಸ್ತಕ ನಿಮಗೆ ನೇರವಾಗಿ ಸಿಗುತ್ತದೆ. ಓಕೆ, ಹಾಗೆಯೇ ಪಾಠ ಪದ್ಯದೊಳಗಿನ ತತ್ಸಮ ತದ್ಭವಗಳು ಯಾವುದು, ಯಾವ ಪದಗಳು ಬರುತ್ತವೆ ಅಂತ ನೋಡೋಣ. ತತ್ಸಮ ತದ್ಭವಗಳು ಚೀರ ಸೀರೆ, ತಪಸ್ವಿ ತವಸಿ, ದೃಷ್ಟಿ ದಿಟ್ಟಿ, ಸಮೀಪ ಸನ್ನಿಹ, ಆಶ್ಚರ್ಯ ಅಚ್ಚರಿ, ಇದು ಯಾವ ಪಾಠ ಅಂದರೆ ಇದು ಶಬರಿ ಪಾಠದಲ್ಲಿರುವಂಥದ್ದು. ಸುದೆ ಸೊದೆ, ಅಮೃತ ಅಮರ್ದ್, ಶ್ರೀ ಸಿರಿ, ಲಕ್ಷ್ಮಿ ಲಕುಮಿ, ವಂಶ ಪಂಚ, ಸ್ಥಾನ ತಾಣ, ಯಶ ಜಸ, ಪತ್ತನ ಪಟ್ಟಣ, ಕಾರ್ಯ ಕಜ್ಜ, ಇದು ಶುಕನಾಸನ ಪಾಠ ಮತ್ತು ಕೆಲವೊಂದು ಪದ್ಯಗಳಿಂದೆಲ್ಲ ಕೂಡ ಬಂದಿದ್ದಾವೆ ಇಲ್ಲಿ. ಇನ್ನು ವ್ಯಯ ಬಿಯ, ವ್ಯಾಪಾರಿ ಬಿಹಾರಿ, ವೃಕ್ಷ ಸಾಕ್ಷಿ ಪಾಠ, ಸಂಧೆಯ ಸಂಧೆಯ ಸಂಧೆಯ, ಕೋಕಿಲ ಕೋಗಿಲೆ, ಕಾವ್ಯ ಕಬ್ಬ, ವರ್ಣ ಬಣ್ಣ, ಬ್ರಹ್ಮ ಬೊಮ್ಮ, ಚಂದ್ರ ಚಂದಿರ, ಯುಗ ಜುಗ, ಅಂಕಣ ಅಂಗಳ, ಪ್ರಸಾದ ಹಸಾದ, ಯುದ್ಧ ಜುದ್ಧ, ಆರ್ಯ ಅಜ್ಜ,
ವೀರ ಬೀರ ಯಜ್ಞ ಜನ್ನ ವಂದ್ಯ ಬಂಜೆ ಅಕ್ಷರ ಅಕ್ಕರ ಸಂಸ್ಕೃತ ಸಕ್ಕದ ಇನ್ನು ಕೆಲವು ಒಂದುಗಳು ಬೇರೆ ಬೇರೆವು ಕೂಡ ಹಾಕಿದ್ದೀನಿ ಇಲ್ಲಿ ರಾಜ ರಾಯ ಚತುರ ಚದುರ ಛತ್ರಿಕ ಸತ್ತಿಗೆ ವನ ಬನ ಮುಖ ಮೊಗ ಧ್ವನಿ ದನಿ ಮಕ್ಕಳ ಇಷ್ಟೊಂದು ನೀವು ರೆಫರ್ ಮಾಡಿದರೆ ಖಂಡಿತವಾಗಿ ಇದರಲ್ಲೇ ನಿಮಗಿರುತ್ತದೆ ಹತ್ತನೇ ತರಗತಿಗೆ ಮತ್ತು ಒಂಬತ್ತನೇ ತರಗತಿ ಮಕ್ಕಳಿಗೂ ಓಕೆ ಇಷ್ಟು ನೀವು ತತ್ಸಮ ತತ್ವಗಳ ಬಗ್ಗೆ ಸ್ಪಷ್ಟವಾಗಿದ್ರೆ ಇದರಲ್ಲೇ ಒಂದು ಬಂದಿರುತ್ತದೆ ವೆರಿ ಇಂಪಾರ್ಟೆಂಟ್ ಇರೋಂತಾನೆ ಹಾಕಿದ್ದೀನಿ ನಾನಿಲ್ಲಿ ಓಕೆನ ಹಾಕಿದ್ರೆ ಮಕ್ಕಳೇ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಗೆ ಅದಕ್ಕಿಂತ ಮತ್ತೆ ನಮ್ಮ ಪುಸ್ತಕವನ್ನು ಹೆಚ್ಚು ಹೆಚ್ಚು ಕೊಂಡು ಓದಿರಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಮತ್ತೊಮ್ಮೆ